ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಿಂದ ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಕಾವೇರಿ ನದಿಗೆ ಬಿಟ್ಟಿದ್ದು, ಕಾವೇರಿ ನದಿ ಪಾತ್ರದ ಗ್ರಾಮಗಳು ಜಲಾವೃತವಾಗಿರುವ ಹಿನ್ನೆಲೆಯಲ್ಲಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಪುರಿಗಾಲಿ, ಬಿಜಿಮೊಳೆ, ಸೋಮನಹಳ್ಳಿ, ಉಳ್ಳಂಬಳ್ಳಿ, ಬೆಳಕವಾಡಿ, ಜವನಗಹಳ್ಳಿ, ಕಿರಗಸೂರು ಗ್ರಾಮಗಳ ಜಮೀನುಗಳು ಜಲಾವೃತಗೊಂಡಿರುವ ಸ್ಥಳಗಳಿಗೆ ಅಧಿಕಾರಿಗಳು ಹಾಗೂ ಶಾಸಕರು ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಡಾ ಕೆ ಅನ್ನದಾನಿ ಅವರು, ಸಾರ್ವಜನಿಕರು ನದಿ ತೀರಕ್ಕೆ ಬಾರದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ ಕೈಗೊಳ್ಳಬೇಕು ಹಾಗೂ ರೈತರು ಬಿತ್ತನೆ ಮಾಡಿದ್ದು ನೀರಿನಿಂದ ಜಲಾವೃತವಾಗಿದ್ದು ರೈತರಿಗೆ ಬಿತ್ತನೆ ಬೀಜಗಳನ್ನು ವಿತರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಇವತ್ತು ಅವರು ಯಾವುದೇ ಮಾನ ಹಾನಿ ಆಗದೆ ಪ್ರಾಣ ಹಾನಿ ಆಗದೆ ಇರೋ ರೀತಿಯಲ್ಲಿ ರಕ್ಷಣೆ ಪಡ್ಕೋಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಉದ್ದೇಶದಿಂದ ಇವತ್ತು ನಾವು ಅಧಿಕಾರಿಗಳ ಮೇಲೆ ಅವ್ರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಾವೇರಿ ನದಿ ಏನು ಹರಿತಾ ಇದೆ, ಈಗಾಗಲೇ ಕಬಿನಿಯಿಂದ ಹೆಚ್ಚು ನೀರನ್ನು ಹರಿಸಿರ್ತಕ್ಕಂಥದ್ದು ಮತ್ತು ಅದಾದಮೇಲೆ KRSಯಿಂದ ಈಗಾಗಲೇ ನೀರು ಹೆಚ್ಚುವರಿಯಾಗಿ ಹೊರಗಡೆ ನದಿಗೆ ಬಿಟ್ಟಿರ್ತಕ್ಕಂಥದ್ದು ಕಾವೇರಿ ನದಿಗೆ. ಹಾಗಾಗಿ ಆ ಅಣೆಕಟ್ಟಿನಿಂದ ಬರ್ತಾ ಇರ್ತಕ್ಕಂಥ ಹೆಚ್ಚುವರಿ ನೀರು ನಮ್ಮ ಕಾವೇರಿ ದಡದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿ ವರ್ಷನೂ ಕೂಡ ಇದು ಆಗ್ತಾ ಇದೆ. ಅದರಿಂದ ಈಗ ನಮ್ಮ ರೈತರು ಈಗಾಗಲೇ ಒಟ್ಲಾಕದ ಟೈಮು ಸಂದರ್ಭ, ಈಗಾಗಲೇ ಗದ್ದೆಗಳೆಲ್ಲ ಮುಳುಗೋಗಿದೆ ಮತ್ತು ಒಟ್ಟು ಪಾತಿಗೆಲ್ಲ ತೊಂದರೆ ಆಗಿದೆ, ನೀರೆಲ್ಲ ಆಗಿದೆ, ಅದು ವ್ಯವಸಾಯಕ್ಕೆ ಅನಾನುಕೂಲ ಆಗ್ತದೆ, ತೊಂದರೆ ಆಗ್ತದೆ. ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಇಲಾಖೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಜನರು ಮತ್ತು ಜಾನುವಾರುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಇಲಾಖೆಯವರು ಈಗಾಗಲೇ ಎಚ್ಚರಿಸಿದ್ದಾರೆ. ನಾವು ಕೂಡ ಅದ್ರ ಬಗ್ಗೆ ರೈತರಿಗೆ ಮತ್ತು ಜನರಿಗೆ ತಮ್ಮ ಮುಖಾಂತರ ಇವತ್ತು ಮೀಡಿಯಾ ಮುಖಾಂತರ ನಾನು ಕೂಡ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೇನೆ. ಈ ಭಾಗದ ಜನರು ಮತ್ತು ರೈತರು ಎಚ್ಚರದಿಂದ ಇರಬೇಕು ಅಂತ ಹೇಳಿ ನಾನು ಮನವಿ. ಉಪವಿಭಾಗಾಧಿಕಾರಿ ಹೋಟೆಲ್ ಶಿವಪ್ಪ, ತಹಶೀಲ್ದಾರ್ ಚಂದ್ರಮೌಳಿ, ಶಿರಸ್ತೇದಾರ್ ಚನ್ನವೀರಭದ್ರಯ್ಯ, ಉಪತಹಶೀಲ್ದಾರ್ ಮಹೇಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಂದ್ರ ಪ್ರಧಾನ್, ಬೆಳಕವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ಸೋಮು, ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರ್ ಉಮಾವತಿ, ಗ್ರಾಮ ಲೆಕ್ಕಾಧಿಕಾರಿ ಮಧುಸೂದನ್ ಮೊದಲಾದವರು ಉಪಸ್ಥಿತರಿದ್ದರು.